ಸರ್, ನೀವು ಹೇಳಿದ್ರೆ ಈ ನವದ್ವಾರಗಳಲ್ಲಿ ಎಲ್ಲಿ ಬೇಕೋ ನಮ್ಮ ಆತ್ಮ ಆಚೆ ಹೋಗ್ಬೋದು. ಆಚೆ ಹೋಗ್ಬೇಕಾದ್ರೆ ಸಾಕಷ್ಟು ಕನ್ಫ್ಯೂಸ್ ಇದೆ, ತುಂಬಾ ನೋವು ಪಟ್ಟು ಆಚೆ ಹೋಗ್ತವೆ ಅಂತೇಳಿ. ಕೆಲವರು ಆರಾಮಾಗಿ ಹೋಗ್ತಾರೆ, ಕೆಲವರು ಸುಮ್ಮನೆ ಕುತ್ಕೊಂಡಿದ್ರು ಹಂಗೆ ಹೋಗ್ಬಿಟ್ರು ಅಂತ ಎಲ್ಲ, ಒಂದಷ್ಟು ಧ್ಯಾನದಲ್ಲಿದ್ದ ಹೋಗ್ಬಿಟ್ರು ಅಂತ. ಈ ಒಂದು ಆತ್ಮ ಆಚೆ ಹೋಗ್ಬೇಕಾದ್ರೆ ಆ ಸಾವು ತುಂಬ ನೋವು ಕೊಡುತ್ತೆ, ಕಷ್ಟ ಕೊಡುತ್ತೆ, ಇವೆಲ್ಲ ಒಂದು ಕಲ್ಪನೆ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೇಳ್ತೀನಿ ಹೇಳ್ತೀನಿ. ಈಗ ನೋಡ್ರಿ, ಅದ್ರ ಬಗ್ಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಹಿಂಗೆ ಕುತ್ಕೊಂಡಾಗ ನೋಡಿದ್ದೆ ಸಾವನ್ನು. ಓಕೆ, ಸಾವನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಕುತ್ಕೊಂಡಿದ್ದೆ ನಾನು. ಒಬ್ಬ ವ್ಯಕ್ತಿ ಗಿಡದ ಬುಡಕ್ಕೆ ಬೀಡಿ ಸೇದ್ಕೋ ಅಂತ ಕುತ್ಕೊಂಡ ನಾನು ಬಸ್ ಸ್ಟ್ಯಾಂಡಾಗ ಕುಂತಾನೆ, ಅವ ಗಿಡದ ಬುಡಕ್ಕೆ ಕುಂತ್ಕೊಂಡು ಬೀಡಿ ಸೇದ್ ಬೀಡಿ ಸೇದು ಒಗದ ಹಿಂಗೆ ಒರೆಸಿದ, ಬೀಡಿ ಒಗದು ಒರೆಸಿದ. ಚಸ್ಮಾ ತೆಗೆದ್ಬಿಡಿ ಸರ್. ಆ ಬೀಡಿ ಒಗದದಷ್ಟೇ ತಡ ಹಾಂಗೆ ಮಲಗಿದ. ಅಷ್ಟು ಈಸಿಯಾಗಿ ಬೀಡಿ ಒಗದು ಒರೆಸಿ ಸುಮ್ಮನೆ ಕುಂತ್ಕೊಂಡು ನಾನು ನೋಡ್ತಾನೆ, ನಾನು ನೋಡ್ತೇನೆ ಹಂಗೆ ಹಿಂಗೆ ಮಲಗಿದ. ಓಕೆ, ಅವ್ ನೋಡಿ ಸತ್ತ, ನೀರು ಒಯ್ದು ಹಾಕ್ರಪ್ಪ ಅವನಿಗೆ ಅಂದೇನೆ. ಅಷ್ಟು ಜಲ್ದಿ ಸತ್ತವ, ನೀರು ಹಾಕ್ರೆ ಅವನಿಗೆ, ಏನು ಒದ್ದಾಡಲಿಲ್ಲ, ಏನಿಲ್ಲ, ಬಿದ್ದದಷ್ಟೇ ಸೂಕ್ಷ್ಮದಾಗ ಅದು ಹಾಗೆ ಹೂವಿನಾಗ ಮಲಗಿದಂಗೆ ಮಲಗಿದ. ಸೂಪರ್. ಕೆಲವರು ಆಸ್ಪತ್ರೆಗಳೆಲ್ಲ ತುಂಬ ಕಷ್ಟ ತೇಕ್ ಬರ್ತದೆ ಮನುಷ್ಯನಿಗೆ. ಓಕೆ, ಆಪರೇಷನ್ ಆಗ್ತದೆ, ತೇಕು ಉಸಿರಾಟ ಅಂದರೆ ಏನಾಗಿರ್ತೈತಿ, ಕಫ ಮತ್ತು ಉಸಿರಾಟ ವೇಗ ಇನ್ನೂ ಬದುಕ್ತಿರ್ತಾರೆ ಅವ್ರು, ಆ ವೇಗಕ್ಕೆ ಏನಾಗ್ತದಲ್ಲ ತೇಕು ಬರ್ತದೆ. ಓಕೆ, ಆ ತೇಕಿಗೆ ಮನುಷ್ಯ ಬಡದಾಡ್ತಿರ್ತಾನೆ, ಉಸಿರಾಟ ಸರಿಯಾಗಿ ಆಗೋಲ್ದಲ್ಲ, ಆಮ್ಲಜನಕ ದೇಹಕ್ಕೆ ಸರಿಯಾಗಿ ಹೋಗೋದು ಬರೋದಾಗಲಿದ್ದಕ್ಕೆ ಒದ್ದಾಡ್ತಾನೆ, ಬಡದಾಡ್ತಾನೆ. ಅದಷ್ಟೇ, ಅದು ಆತ್ಮ ಏನಾಕತಿ ಮುಂದೆ ಹಂಗೆ ಹುಡ್ತೈತೆ. ಸಾಯುವಾಗ ಮನುಷ್ಯನ ಮನಸ್ಥಿತಿ ಏನು ಇರ್ತೈತಿ ಮುಂದೆ ಅದೇ ಆತ್ಮದವು. ಇವ ಲಿಂಗಾಯತ್ರೊಳಗೆ ಹೊಟ್ಟೆಗೆ ಹುಡ್ತಾನ, ಇವ ಇನ್ಯಾಗ ಹೊಟ್ಟೆಗೆ ಹುಡ್ತಾನ, ಇವ ಪ್ರಾಣಿಗಳ ಹೊಟ್ಟೆಗೆ ಹುಡ್ತಾನ, ಅದು ಗೊತ್ತಾಗಿಬಿಡ್ತೈತೆ. ಹಾಗೆ ಅಂಥವೆಲ್ಲ ಅನುಭವ ತೊಗೊಂಡಿದೆ. ಅದೇನು ಗೊತ್ತಾಗುತ್ತೆ ಸರ್, ಅದೇನು ಗೊತ್ತಾಗುತ್ತೆ? ಅದು ಈಗ ಸಾಯ್ತಾನ ಒಬ್ಬ ವ್ಯಕ್ತಿ ಅಂತ ಹೇಳಿದ್ನಲ್ಲ, ಎಕ್ಸಾಂಪಲ್ ಕೊಟ್ಟೆ. ಹಂಗೆ ಸಾಯ ಮುಂದೆ ಅವ ಏನಾದರೂ ಅನ್ಕಂತ ಇದ್ದ ಅಂದರೆ, ದೇಹ ಬಾಡಿ ಪಿಟಿ ಪಿಟಿ ಅಂತಿರ್ತಾನೆ, ಏನೋ ಒಂದು ನೆನೆಸ್ತಿರ್ತಾನೆ, ಮಗನ್ನು ಮಗಗೆ ಶಿವಪ್ಪ ಅಂತ ಹೇಳಿ ಹೆಸರಿರ್ತಾನೆ, ನಮ್ಮ ಶಿವೆ ಬರಲೇ ಇಲ್ಲ, ನಾ ಸಾಯಕತ್ತೀನಿ, ನಮ್ಮ ಶಿವೆ ಬರಲೇ ಇಲ್ಲ. ಶಿವೆ ಅಂದ್ರೆ ಏನಾಕತ್ತಿ, ಎರಡು ಅರ್ಥ ಕೊಡ್ತೈತಿ, ಹೆಸರು ಮಗ ಮ್ಯಾಲ ದೇವರು. ಅದನ್ನು ಕೊಡಕತ್ತಿದಾಗ ಇವ ಮುಂದೆ ಒಳ್ಳೆ ಆತ್ಮದೊಳಗೆ ಹುಡ್ತಾನೆ ನೋಡು, ಶಿವನ್ ನೆನೆಸಾಕತ್ತೇನ ಅಂದ್ರೆ ಒಳ್ಳೆ ಆತ್ಮದೊಳಗೆ ಹುಡ್ತಾನೆ, ಉನ್ನತ ದೇಹದೊಳಗೆ ಹುಡ್ತಾನೆ ಇವ ಅಂತ. ಇಷ್ಟೇ ಗೊತ್ತಾಗ್ಬಿಡ್ತೈತಿ, ಪ್ರತಿಯೊಂದು ಆತ್ಮಕ್ಕೂ ಗೊತ್ತಾಗ್ತವೆ. ತುಂಬ ಇದು ಚೆನ್ನಾಗಿದೆ. ಆಮೇಲೆ ಸರ್, ಈಗ ಸಾಕಷ್ಟು ಜನ, ಈಗ ಮೊನ್ನೆ ಕರೋನಾ ಬಂತು, ಕೆಲವೊಂದಷ್ಟು ಜನ ಆತ್ಮಹತ್ಯೆಗಳು ಮಾಡ್ಕೋತಾರೆ, ಆಮೇಲೆ ಒಂದು ಸ್ವಲ್ಪ ಇನ್ನೂ ವಯಸ್ಸಿದ್ದಾಗಲೇ ಹೋಗ್ಬಿಡ್ತಾರೆ. ಈ ಆತ್ಮಗಳು ಏನು ಮಾಡ್ತಾರೆ? ಹಾಂ, ಹೇಳ್ತೇನೆ ನಿಮ್ಗೆ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾನೆ. ಸಾಯಂಕಾಲ 6:20 ನಮ್ಮ ಓಟೆ ಮುಂದಿರಿಂದ ಸೈಕಲ್ ಮೋಟರ್ ತೊಗೊಂಡು ನನ್ನ ಮೊಮ್ಮಗಳು ಕರ್ಕೊಂಡು ನನ್ನ ಕುಟುಂಬ ಕರ್ಕೊಂಡು ಬರ್ತಾ ಇದ್ದೇನೆ. ನಾನು ಬರ್ತಾ ಇದ್ದೇನೆ. ಮೋಟೆಬೆನ್ನೂರಲ್ಲಿ ಒಂದು ಆತ್ಮ ಸತ್ತಿದೆ, ಅದನ್ನು ಹೊಲ್ದಾಗ ಹೋಗಿದ್ದಾರೆ. ಆ ಆತ್ಮ ಎದ್ದು ಬರ್ತಾ ಇದೆ, ಅದು ಒಂದು ಲೈನ್ ಹಿಡ್ಕೊಂಡು ಬರ್ತಾ ಇದೆ, ಮನುಷ್ಯನ ಆಕಾರದೊಳಗೆ ಅದು ಬರ್ತಾ ಇದೆ. ನಾವು ಸೈಕಲ್ ಮೋಟರ್ ಮೇಲೆ ನಾವು ಬರ್ತಾ ಇದ್ದೀವಿ. ನಾನು ಏನಾದರೂ ಹೇಳಿದೆ ಅಂದರೆ ನನ್ನ ಮೊಮ್ಮಗಳೇ ಹೆದರ್ತಾ ಕುಟುಂಬ ಭಯ ಹುಡ್ತೈತಿ ಇವರಿಗೆ ಅಂದು ಸುಮ್ಮನೆ ಅದನ್ನು ನೋಡ್ಕೊಂತ ಬಂದೆ, ಅದು ನನ್ನ ನೋಡ್ಕೊಂತ ಹೋಗ್ತಾ ಇತ್ತು ಆತ್ಮ. ನಿಮ್ಮ ಕಣ್ಣಿಗೆ ಡೈರೆಕ್ಟ್? ಹೌದು, ಡೈರೆಕ್ಟ್ ಈ ಡೈರೆಕ್ಟ್ ಕಾಣ್ತಾ ಇತ್ತು. 6:15. ಅಂದರೆ ಈಗ ಇನ್ನೂ ಆತ್ಮಕ್ಕೆ ಆಯಸ್ಸಿತ್ತು, ಹೌದು ಅಂತ ಇಟ್ಕೊಳ್ಳಿ, ಮಿಡ್ಲಲ್ಲಿ ದೇಹ ಬಿಟ್ಬಿಟ್ಟೈತೆ, ಹೌದು, ಏನು ಮಾಡ್ತಾ ಅದು ಅದು ಅವನಿಗೆ ಮುಕ್ತಿ ಸಿಗೋದಿಲ್ಲ. ಸಿಗೋವರೆಗೂ ಎಲ್ಲಿ ಸಿಗೋವರೆಗೆ ಅದು ಅತಂತ್ರ ಪಿಶಾಚಿ ಎಲ್ಲಿರ್ತವೆ, ಎಲ್ಲಿ ಅದು ಎಲ್ಲಿ ಬೇಕಲ್ಲಿ ಒಡ್ಡಾಡ್ಬೋದು, ಎಲ್ಲಿ ಬೇಕಲ್ಲಿ ಇರ್ತೈತಿ. ದೊಡ್ಡ ದೊಡ್ಡ ಹಳ್ಳಿ ಗಿಡ, ಹಾಲು ಗಿಡ, ಇವು ಏನು ಇರ್ತವಲ್ಲ ಇಂಥಲ್ಲೆಲ್ಲ ವಾಸವಾಗಿ ಇರ್ತೈತಿ. ಅದಕ್ಕೆ ಏನೋ ಅಮಾವಾಸ್ಯ ಹುಣ್ಣಿಗೆ ಒಂದಿಷ್ಟು ಏನರು ಊಟಕ್ಕೆ ಆಹಾರಕ್ಕೆ ಏನರ ಸಿಕ್ತಪ್ಪ ಅಂದ್ರೆ ಮತ್ತೆ ಅದು ಆಯುಷ್ಯ ಬೆಳೆಯೋವರೆಗೇನು ಬದುಕ್ತೈತೆ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು, ಒಂದು ಭೂತ ಬಡ್ದಿತ್ತು ಅಂದ್ರೆ ಬ್ರಹ್ಮಂಡ್ರ ಇದ್ದದು, ಅದು ಭೂತ ಆಗಿರ್ತದೆ. ಅದು ನಾನು ಪರಮಾತ್ಮ ನೆನೆಸಿದಾಗ ಅದು ಆಕಾರ ಬಂದು ತೋರಿಸ್ತಲ್ಲ, ಅದು ಕಂಪ್ಲೀಟ್ ಸುಟ್ಟು ಬೂದಿಯಾಗಿ ತನಗೆ ಮುಕ್ತಿ ಸಿಕ್ತ ಅಂತಲ್ಲಿ ಪಾಸ್ ಆಗಿ ಹೋಗ್ತದೆ ಪರಮಾತ್ಮನಲ್ಲಿ. ಅಂದರೆ ನಿಮಗೆ ಒಂದು ಆಕಾರ ಕಾಣಿಸ್ತು, ಅದು ಆಕಾರ ಏಕದಮ್ ಹಂಗೇನೆ ಬೂದಿ ಥರ ಆಗೋಯ್ತಾ? ಅದು ಬೂದಿ ಥರನಾಗಿ ಹೋಗ್ತದೆ ನಿಮ್ಮ ಕಣ್ಣು ಕಣ್ಣು. ಅದು ಹ್ಞೂ, ನಾನು ಒಳಗೆ ಕೂತಿದ್ದೀನಿ ಈಗ, ಹೆಂಗೆ ನೀವು ನಾವು ಕೂತಿದ್ದೀವಿ, ಹಿಂಗೆ ಕೂತಿದ್ದೀವಿ ಕೂತು ಆ ದೇವರನ್ನು ಹೇಳಿಕೆ ಕೇಳೋಕೆ ಕರ್ಕೊಂಡು ಹೋದಾರೆ ಅವರು, ಹೇಳಿಕೆ ಕೇಳಿ ಬರಂಬರಿ ಸ್ವಾಮಿಯರ ಅಂತ. ನಾವು ಅದ್ರ ಬಗ್ಗೆ ಇದೇ ಇಲ್ಲ. ಹೌದು, ನಾವು ಹಂಗೆ ಸುಮ್ಮನೆ ಹೋಗಿ ಕೂತ್ಕೊಂಡು ನಾನು ದೇವರನ್ನು ಧ್ಯಾನ ಮಾಡಿದೆ, ಪರಮಾತ್ಮ ಹಿಂಗಂತಾರೆ, ಏನಪ್ಪ ತೋರಿಸಿದ ನಂದ ಅದು ಅದು ಏನೈತಿ ಬ್ರಹ್ಮ ರಾಕ್ಷಸ, ಒಂದು ಗಿಡದಿಂದ ಬಂದಿರತಕ್ಕಂಥದ್ದು, ಒಂದು ಗಿಡದಿಂದ ಬಂದಿರತಕ್ಕಂಥ.
ಆಮೇಲೆ ನಮ್ಮ ಇದ್ರಿಗೆ ಒಳಗೆ ಬರೋಕ್ಕೆ ಪ್ರವೇಶ ಇಲ್ಲ. ಒಳಗೆ ಬಂದು ಅವನ್ನ ಮೈ ಒಳಗೆ ಸೇರ್ಕೊಂಡು ಹೇಳಿಕೆ ಹೇಳಕ್ಕೆ ಪ್ರವೇಶ ಇಲ್ಲ. ಇದ್ರಿಗೆ ನಾನು ಅಲ್ಲಿ ಕೂತಿದ್ದೀನಿ, ಒಳಗೆ ಬರೋಕ್ಕೆ ದಾರಿ ಇಲ್ಲ, ಅಲ್ಲೇ ಸುಟ್ಟು ಬಸ್ ಮಾಡಿದ್ದು. ಸೊ ಈ ಥರ ಆಮೇಲೆ ಇಲ್ಲೊಂದು ನಾನು ಪೂಜಾಕ್ಕೆ ಹೋಗಿದ್ದೆ ಇಲ್ಲೇ, ನಮ್ಮದು ತಳವಾರ್ಗಟ್ಟಿ ಅಂತೇಳಿ ಐತಿ, ಆ ಕಟ್ಟಿ ಮೇಲೆ ಒಂದು ಹಳ್ಳಿ ಗಿಡ ಐತಿ, ಪೂಜಾಕ್ಕೆ ಹೋಗಿದ್ದೆ. ನಾನು ಏನು ಹೇಳಿದ್ದೆ, ಪೂಜಾಕ್ಕೆ ನಾನಾ ಬರಬೇಕಪ್ಪ ಅಂದ್ರೆ ನನಗೆ ಹನುಮಂತ ಅನ್ನ ಹುಡುಗಿನ ಹುಡುಗ ಹೆಸರು ಇರ್ತಕ್ಕಂಥವ್ ಬೇಕು. ಹನುಮಂತ ಅನ್ನೋ ಹುಡುಗನ ಹೆಸರು ಇರ್ತಕ್ಕಂಥವ್ ಬೇಕು. ಆ ಗಿಡ ಡೇಂಜರ್ ಇದೆ, ಅಲ್ಲಿ ಒಂದು ಬ್ರಹ್ಮ ರಾಕ್ಷಸ ಇದೆ, ಅದಕ್ಕೆ ಗೋಚರ ಆಗ್ತದೆ ನನಗೆ, 100% ಗೋಚರ. ಎನಿ ಟೈಮ್ ನೀವು ಯಾವಾಗ ಹೋದ್ರೂ ಗೋಚರ. ನಾವು ಒಂದು ಸಲ ಕೈ ಮಾಡಿ ಕರೆದ್ರೆ, ಬಾಯಲ್ಲಿ ನಿನ್ನ ಕುಟ ಒಳ್ಳೆ ಕೆಲಸಗಳನ್ನು ಮಾಡಿಸಿ ನಿನಗೆ ಮುಕ್ತಿ ಕೊಡ್ತೇನೆ ಬಾ ಅಂತ ಕರೆದ್ರೆ ಓಡ್ತದೆ, ನನ್ನ ದಿನ ಸಿಕ್ಕ ಟೈಮ್ ಐತಿ, ನಾ ಹೋಗ್ತೇನೆ ಅಂದು ಓಡ್ತಿರ್ತದ. ಆಮೇಲೆ ಅದಾಗಿ ಬಂದು ನಾನು ತಾವು ಇರ್ತೀನಿ ಅಂತ ಕೇಳ್ತದ. ನಾನು ಬಂದು ಇರ್ತೇನೆ, ನಿನ್ನ ತಾವ ಸೇವೆ ಮಾಡ್ಕೊಂಡಿರ್ತೇನೆ, ನನಗೆ ಜಾಗ ಕೊಡೋಂತ ಬೇಡ. ನಿನ್ನಂತರ 108 ಮಂದಿ ಅದಾರ ನನ್ನ ತಾವ, ನಾನು ಎಲ್ಲರನ್ನೂ ನಿಮ್ಮಂತರ ಸಾಕ್ಯಂದ್ರೆ ನಾನು ಬದುಕದೆ ಯಾವಾಗ ಬೇಡ. ನಿಮ್ಮ ಜಾಗಕ್ಕೆ ನೀವು ಹೋಗ್ರಿ, ನಿಮಗೇನು ಕಟ್ಟು, ನೀವು ವಂದನೆಗಳು ಏನಿಲ್ಲ, ನಿಮ್ಮ ಪಾಡಿ ನೀವಿರ್ರಿ, ನಿಮ್ಮ ಜೀವನೋಪಾಯ ಮಾಡ್ಕೊಂಡು ಕೇಳ್ರಿ. ಹಿಂಗಾಗಿ ರಿಟರ್ನ್ ಹೋಗ್ತು ನನಗೆ ಬೇಕಾದಾಗ ಕರೆದ. ಅಂದರೆ ಈಗ ನೀವು ಹೇಳಿದ ವಿಚಾರಗಳು ನಮ್ಮ ವೀಕ್ಷಕರಿಗೆ ಇದು ಹೊಸದಿರ್ಬೋದು, ಇಲ್ಲ ಕೆಲವ್ರಿಗೆ ಅನುಭವಕ್ಕೆ ಬಂದಿರತಕ್ಕಂಥವು, ಕೆಲವ್ರಿಗೆ ಯಾರಿಗಾದರೂ ಇದರದ್ದು ಆ ಫೀಲ್ಡಲ್ಲಿ ಇರೋರಿಗೆ ಅನುಭವ ಬರುತ್ತೆ. ಅದಾದಮೇಲೆ ಈಗ ನಮಗೆ ಪೂರ್ವಜನ್ಮ ಪುನರ್ಜನ್ಮ ಇವೆಲ್ಲ ಇದ್ದಾವೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ನಮಗೂ ಅರ್ಥ ಆಗ್ತಾ ಇದೆ. ಹೌದು, ಮತ್ತೆ ಇಲ್ಲಿ ಹುಟ್ಟುತ್ತಾರೆ, ಹುಟ್ಟು ಸಾವು ಇದು ಸರ್ಕಲ್ ಥರ ಆಗ್ತಾ ಹೋಗುತ್ತೆ ಅಂತೇಳಿ. ಬಟ್ ಈಗ ಹುಟ್ಟಿದ ಮೇಲೆ ನೆಕ್ಸ್ಟ್ ಈ ಜೀವ ಬಿಟ್ಟು ಇನ್ನೊಂದು ಜೀವ ಆಗಿ ಹುಟ್ಟಿದಾಗ ಇದ್ರದ್ದು ಯಾಕೆ ಯಾರಿಗೂ ನೆನಪಿರೋದಿಲ್ಲ? ನೆನಪು ಬರ್ತದೆ, 12 ಒಳಗೆ ನೆನಪು ಬರ್ತದೆ. ಆದ್ರೆ ಆ ಮಗು ಮಾತಾಡಿರ್ತಕ್ಕಂಥದ್ದನ್ನು ಯಾರೂ ಲೆಕ್ಕಕ್ಕೆ ತಗೊಳಲ್ಲ. ಇವರು ಟ್ವಿನ್ಸ್, ಓಕೆ, ಇವರು ಒಂದು ಹುಡುಗಿ ಒಂದು ಹುಡುಗ, ಇವರು ಟ್ವಿನ್ಸ್ ಮಕ್ಕಳು. ಇವರು ನಾವು ಮೈಸೂರಾಗಿದ್ದಾರೆ, ಮೈಸೂರಾಗ ಹುಟ್ಟಿದ್ವಿ, ನಮ್ಮ ಲಾರಿ ಇದ್ವು, ಅವು ಇದ್ವು, ಇವು ಇದ್ವು ಅನ್ನೋರು ಇಬ್ಬಳಾರು ಇವರು. ನಿಮ್ಮ ಮಕ್ಕಳು? ನಮ್ಮ ಮಕ್ಕಳೇ, ಬೇರೆದಾರಲ್ಲ, ಮತ್ತೆ ನಮ್ಮ ಮಕ್ಕಳೇ. ಒಂದ್ಸರಿ ಹಿಂಗೆ ಬಂದ್ಬಿಡಿ, ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡ್ತೀವಿ. ನಮ್ಮ ಲಾರಿ ಇದ್ವು, ಅದು ಇದ್ವು, ಹಂಗಿತ್ತು, ಹಿಂಗಿತ್ತು ಅನ್ನೋದು. ಎಷ್ಟು ವಯಸ್ಸು ಇವರು ಅವಾಗ? ನಿಮ್ಮ ವಿಚಾರ 3 ಆ ಮೂಮೆಂಟ್ನಲ್ಲಿ. ಅಂದರೆ ಇವರು ಇನ್ನೊಬ್ರು ಏನಾದರೂ ಅವರು ನೌಕರಿ ಮಾಡ್ತಾರೆ, ವಿಲೇಜ್ ಅಕೌಂಟೆಂಟ್ ಅಂತೇಳಿ. ಸೊ ಇವ್ರು ಮಾತ್ರ ಮಾತಾಡೋರು ನಾವು ಕೇಳಿಸ್ಕೊಂಡು ಇವ್ರು ಹಿಂದಿನ ಜನ್ಮದ ಮಾತಾಡ್ತಾರೆ ನೋಡಿ. ಸರ್, ಈಗ ಇವ್ರ ವಿಚಾರ ಹೇಳಿ, ಏನೇನು ಹೇಳ್ತಾ ಇದ್ರಿ? ಅದೇ, ಇವರು ನಮ್ಮ ಲಾರಿ ಟ್ರಾನ್ಸ್ಪೋರ್ಟ್ ಆಫೀಸ್ ಇದ್ವು, ಲಾರಿ ಇದ್ವು, ನಮ್ದು ಹೊಲ ಹಂಗಿತ್ತು, ಮನಿ ಹಿಂಗಿತ್ತು, ನಾವು ಇಂಥ ಇದ್ರಾಗ ಹುಟ್ಟಿದ್ವಿ ಅಂತ ಹೇಳಿ ಮಾತಾಡೋರು ಇಬ್ಬಳಾರಿ ಇವರು ಅಕ್ಕ ತಮ್ಮ. ನೀವು ಹೋಗಿ ಕರ್ಕೊಂಡು ಹೋಗ್ಬೇಕಿತ್ತಲ್ಲ? ಇಲ್ಲ, ಹೋಗ್ಲಿಲ್ಲ. ಅವ್ರು ಮಾತಾಡೋದಕ್ಕೆ ನಾ ಏನಂದೆ, ಇವ್ರು ಹಿಂದಿನ ಜನ್ಮದ ಮಾತಾಡ್ತಾರೆ ನೋಡು ಅಂತ. ನಿಮ್ಗೆ ಅನುಭವಕ್ಕೆ ಬಂತು? ನನ್ನ ಅನುಭವಕ್ಕೆ ಬಂದದ್ದು ಬಂದು. ಇವ್ರು ಹಿಂದಿನ ಜನ್ಮ ಹೋಗಿದ್ರೆ ಅಲ್ಲಿ ಲಾರಿ ಎಲ್ಲ ಸಿಗೋದಲ್ಲ ಸರ್? ಆಶಕ್ಕೆ ನಾ ಹೇಳಿದ್ನಲ್ರಿ, ನಾನು ಆಶಕ್ಕೆ ಚೆಕ್ ಮಾಡ್ಬೋದಿತ್ತು ಅಂತ. ನಾನು ಪಬ್ಲಿಸಿಟಿಗೆ ಅಂದರೆ ನೀವು ತೋರಿಸಿಲ್ಲ ಅವ್ರನ್ನ ಕರ್ಕೊಂಡೋಗಿ, ಚೆಕ್ ಮಾಡೋಕೆ ಹೋಗಿಲ್ಲ, ನೀವು ಚೆಕ್ ಮಾಡಿಬಿಟ್ರಿ. ಸೊ ಅದಾದಮೇಲೆ ಸರ್, ಈಗ ದೇವರುಗಳು ದೇವಸ್ಥಾನಗಳು ನಮ್ಮಲ್ಲಿ ಹೇಳ್ತಾರೆ 300 ದೇವರು ಅಂತ. ನಾವು 333 ದೇವಾನ ದೇವತೆಗಳು ಆಕಳು ಪ್ಯೂರ್ ಆಕಳಿನಲ್ಲಿ ಇರ್ತಾರೆ. ಅಲ್ಲ, ಇದು ನಾವು ಹೇಳ್ತೀವಿ, ಕೆಲವೊಂದು ಈಗ ನಮ್ಮ ಅನುಭವದಲ್ಲಿ ಬರೋದು ಕೆಲವೊಂದು ದೇವತೆಗಳು. ನಿಮಗೂ ಕೂಡ ಒಂದು ದೇವತೆ ಇಲ್ಲಿ ದರ್ಶನ ಕೊಟ್ಟಿದೆ ಅಂತ ನಾವು ಕಾಣ್ತಿದ್ದೇವೆ. ಗೋಮಾತೆಯಲ್ಲಿ ಅದನ್ನು ನಾವು ಕಾಣ್ತಿದ್ದೇವೆ, ಗೋಮಾತೆಯಲ್ಲಿ ಅದನ್ನು. ಯಾಕೆ ಅಂತಂದರೆ, ಈಗ ನಾವು ದನಗಳನ್ನು ನೀರಿಗೆ ಕುಡಿಯೋಕೆ ಹೊಡೆದಾಗ ಅದು ತುದಿಯೊಳಗೆ ನಿಂತು ನೀರು ಕುಡಿಯೋದಲ್ಲ, ಎದೆ ಮಠ ಹೋಗಿ ನಿಂತು ನೀರು ಕುಡಿತೈತೆ. ಆ ಆಕಳು ಒಳ್ಳೆಯ ಆಕಳ, ಆ ಆಕಳು ಕಟ್ಟಿದ ಮಂತನೂ ಉದ್ಧಾರ ಆಗ್ತದೆ. ಆ ಆಕಳಲ್ಲಿ ಎಲ್ಲ ದೇವಾನ ದೇವತೆಗಳು ಆ ಆಕಳಿಗೆ ಟಚ್ ಇರ್ತಾರೆ. ಆ ಆಕಳ ಹಾಲು ತೊಗೊಳ್ರಿ, ಗೋಮಂತ್ರ ತೊಗೊಳ್ರಿ, ಅದ್ರದ್ದು ಏನೇ ತೊಗೊಂಡ್ರೂ ಎಲ್ಲದೂ ಉಪಯೋಗ ಬರ್ತವೆ. ಅಂದರೆ ಇದು ನಮಗೆ ಗೊತ್ತಿಲ್ಲ, ಇದೇ ಮಟ್ಟಕ್ಕೆ ನೀರಲ್ಲಿ ಹೋಗಿ ನಿಂತು ನೀರು ಕುಡಿತದ ಕುಡಿಬೇಕು, ಅದು ಶ್ರೇಷ್ಠ. ಶ್ರೇಷ್ಠ ಆ ಆಕಳು, ಆ ಆಕಳು ಶ್ರೇಷ್ಠ, ಎಲ್ಲ ಆಕಳು ಶ್ರೇಷ್ಠ, ಶ್ರೇಷ್ಠ ಅಲ್ಲ. ತುದಿಯಾಗಿ ನೀರು ಕುಡಿತಾವೆ ಇವು, ಬೇರೆ ಆಕಳು ಅಂದರೆ ದಡದಲ್ಲಿ ನಿಂತು ನೀರು ಕುಡಿದು ಶ್ರೇಷ್ಠ. ಶ್ರೇಷ್ಠ ಎದೆ ಗುಂಡಿಗೆ ಬಂದು ಹೋಗಿ ನೀರು ಕುಡಿತೀವಿ, ಅದೇ ತಿಳಿಯಾಗಿರ್ತಕ್ಕಂಥ ನೀರನ್ನು ಕುಡಿತೀವಿ, ಅದು ಗ್ರೇಟ್. ಹಾಂ, ಹಂಪಿಗೆ ಹೋಗಿದ್ದೆ, ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದಾಗ. ಅಲ್ಲಿ ಒಂದು ಗುಹೆಗೆ ಹೋದೆ, ನೋಡಿದೆ, ಅಲ್ಲೆಲ್ಲ ಗೋಚರಾಗಿದ್ದ. ನನ್ನ ಆತ್ಮದೊಳಗೆ ಇಟ್ಕೊಂಡೆ ಬಂದೆ. ಅಲ್ಲಿ ಹೋಮಿಯೋಪತಿ ಡಾಕ್ಟರ್ ಅಂಥೇಳಿ ಓಲ್ಡ್ ಅಗ್ದಿ ಫೇಮಸ್ ಇರ್ತಕ್ಕಂಥವ್ರು, ಅಲ್ಲಿ 9 ದಿವಸ ಇದ್ದೆ ಅವ್ರು. ತಾವು ಅವರು ಒಂದು ಇದನ್ನು ಮಾಡಿದರು, ಒಂದು ಬ್ರಹ್ಮರಾಕ್ಷಸನ ಬಿಡಿಸಿದರು. ಓಕೆ, ಬ್ರಹ್ಮರಾಕ್ಷಸ ಬಿಡಿಸಿದರು, ನಮಗೆ ಅಲ್ಲಿ ಇರಬಾಡ ಅಂತ ಹೇಳಿದರು. ನಾವು ಹಂಪಿ ವಿರೂಪಾಕ್ಷನ ನೋಡೋಕೆ ನಮ್ಮನ್ನು ಕಳಿಸಿದ್ರೆ, ನಾವು ಅಲ್ಲಿ ಇದ್ದಾರಲ್ಲ, ನಮ್ಮನ್ನು ನೋಡೋಕೆ ಕಳಿಸಿದ್ರು, ಅವರು ಅದನ್ನು ಮಾಡಿದರು. ನಾವು ಬರೋದ್ರೊಳಗೆ ಅಲ್ಲಿ ಏನೇ ಇದ್ದಿಲ್ಲ, ಖಾಲಿ ಇತ್ತು. ಒಂದು ಬಾಟ್ಲಿಯೊಳಗೆ ಒಂದು ಹೂವು ಹಾಕಿ ಇಟ್ಟಿದ್ದರು, ಅದನ್ನು ಬಾಯಿ ಮುಚ್ಚಿ. ನಾನು ಬಂದೆ, ಬಂದವನೇ ಇದು ಬಾಟ್ಲಿಯೊಳಗೆ ಹೂವು ಹಾಕಿ ಮುಚ್ಚಿಟ್ಟಾರ ಅಂದರೆ ಏನಿದೆ?
ನನಗೆ ಗೋಚರ ಆಗಬೇಕು ಅಂತ. ಆ ಬಾಟ್ಲಿ ಒಳಗೆ ಎಲ್ಲ ಗೋಚರ ಆಯ್ತು. ಯಾವ ಥರ? ರಾತ್ರಿ ಬ್ರಹ್ಮ ರಾಕ್ಷಸ ಅವರು ಮಂತ್ರೋಪದೇಶ ಮಾಡಿ ಅದನ್ನು ಕಟ್ಟಿ ಹಾಕಿದ್ದು, ಆ ಬಾಟ್ಲಿ ಒಳಗೆ ಅದನ್ನು ಸೇರಿಸಿದ್ದು, ಅದು ಊಟಕ್ಕೆ ಗೋಚರ ಆಯ್ತು. ಭಗವಂತ ನೀ ಅದೇಪ್ಪ ವಿರೂಪಾಕ್ಷೇಶ್ವರ ಅಂತ ಸರ ಊದಕ್ಕೆ ಹೋಗಿ ಅಡ್ಡ ಬಿದ್ದೆ ನಾನು. ಯಾಕೆ ಅವನ ನೆನೆಸಿ ಅವನ ಕ್ಷೇತ್ರದೊಳಗದನೇ ಅವನ ನೆನೆಸಿ ಕೇಳಿದೆ, ಉತ್ತ ಪ್ರಶ್ನೆಗೆ ಉತ್ತರ ತೋರಿಸಿದ ರಿಯಲ್ ಆಗಿ. ರಾತ್ರಿ 8:30 ಸುಮಾರು ಮಲಗಿಲ್ಲ ನಾವು. ಹೋಗಿ ಅವನಿಗೆ ನಮಸ್ಕಾರ, ಊಟ ಆದಮೇಲೆ ಹೋಗಿ ಊದಕ್ಕೆ ಅಡ್ಡ ಬಿದ್ದೆ, ನೀನು ಅದೇಪ್ಪ ಪರಮಾತ್ಮ ಅಂತ. ಹಿಂಗೆ ಇವು ದಿವ್ಯ ದರ್ಶನಗಳು, ಬೇರೆಯವ್ರ ಕೈಯಲ್ಲಿ ಆಗದೇ ಇರೋದನ್ನ ನೀವು ಮಾಡ್ತಾ ಇದ್ದೀವಿ. ಇವು ದಿವ್ಯ ದರ್ಶನಗಳು, ಅತೀಂದ್ರಿಯ ಶಕ್ತಿ ಅಂತ ಪವರ್ ಅಂತ ಹೇಳ್ತಿರ್ತಾನೆ, ಹಂಗೆ ಇವು ಅಷ್ಟು ದಿವ್ಯ ದರ್ಶನಗಳು. ಅಂದರೆ ಈಗ ನೀವು ಹೇಳಿದ ಥರ ಈ ಥರದ್ದೊಂದು ದಿವ್ಯ ದರ್ಶನ ಎಲ್ಲರಿಗೂ ಸಾಧ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮದಲ್ಲಿ ಮಾಡಿ ಕೇಳಿ ಪಡ್ಕೋಬೇಕು. ಅವರಲ್ಲಿ ಏನಿರ್ತತಲ್ಲ ಏಕಾಗ್ರತೆ ಒಳಗೆ, ಧ್ಯಾನಾವಸ್ಥೆ ಒಳಗೆ ಏಕಾಗ್ರತೆಗೆ ಹೋದ್ರಪ್ಪ, ಏಕನಿಷ್ಠೆ ಒಳಗೆ ಹೋದ್ರಪ್ಪ ಅಂದ್ರೆ ಪ್ರತಿಯೊಂದು ಆತ್ಮದಲ್ಲಿ ದೇವರಿದ್ದಾನೆ. ಸೂಪರ್ ಸರ್. ಸರ್, ಈಗ ಸಾಕಷ್ಟು ವಿಚಾರ ತಿಳಿಸಿದ್ದೀರಾ ನಮ್ಮ ವೀಕ್ಷಕರಿಗೆ. ನಾನು ಈ ಸೂಕ್ಷ್ಮ ಶರೀರಯಾನ ಇದನ್ನು ನೀವು ಮಾಡಿದ್ರಿ, ಎರಡು ಗ್ರಹಕ್ಕೆ ನೀವು ಹೋಗಿ ಬಂದಿದ್ದೀನಿ ಅಂದ್ರಿ, ಬಟ್ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಯಾವುದು ಮಾಹಿತಿ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ಲ, ನೀವು ಅದು ಅಬ್ಸರ್ವ್ ಆಗಿಲ್ಲ ಅಂತ? ಆಗಿಲ್ಲ, ಅಬ್ಸರ್ವ್ ಆಗಿಲ್ಲ. ಹೌದು, ಹೋಗಿದ್ದ ಕರೆ ಅಲ್ಲಿ ಮಾಡಿದ್ದ ಕರೆ, ಕೆಲವೊಂದು ರೂಪುರೇಷೆಗಳನ್ನು ನೋಡಿದ್ದ ಕರೆ ಮಾಡಿ. ಆ ಮಣ್ಣು ನಮ್ಮ ಭೂಮಿ ಥರನೇ ಕೆಂಪು ಮಣ್ಣು? ಕೆಂಪು ಮಣ್ಣಿದೆ, ಕೆಂಪು ಮಣ್ಣು, ಕೆಂಪು ಮಣ್ಣಿದೆ. ನಾವು ನಿಂತಿದ್ದೇವಲ್ಲ ಆ ಮಣ್ಣಿನ ಮೇಲೆ ನಿಂತವಿ, ಮಣ್ಣು ನಿಂತಾಗ ಕೆಳಗೆ ಲಕ್ಷ ಬೀಳಲೇಬೇಕು, ಕೆಂಪು ಇರ್ತದೆ. ಮಾಮೂಲಿ ಮರಳು ಮರಳು ಅದು ಅದು ಏನು ಗೊತ್ತಾಗಿ ಕೆಂಪಿಗಿತ್ತು, ಕೆಂಪು ಮಣ್ಣು. ಸರ್, ಈಗ ಭೂಮಿ ಒಳಗಡೆ ಏನಿದೆ ಅಂತ ನಿಮಗೆ ಕಾಣಿಸುತ್ತೆ? ನಮ್ಮ ಭೂಮಿ ಒಳಗಡೆ ನೀರು ಇವೆಲ್ಲ ಏನೇನೋ ಇದಾವಲ್ಲ, ನೀರು ಗೊತ್ತಾಗುತ್ತೆ? ಅದಕ್ಕೆ ಈಗ ನಾನು ಒಂದ್ಸಲ ಜಲ ನೋಡಕ್ಕೆ ಒಬ್ರು ಪರೀಕ್ಷೆ ಮಾಡ್ತಾರೆ ನಮ್ಮನ್ನು, ಪಾಯಿಂಟ್ ಬೋರ್ವೆಲ್ ಪಾಯಿಂಟ್, ಬೋರ್ವೆಲ್ ಪಾಯಿಂಟಿಗೆ ಕರ್ಕೊಂಡು ಹೋದ್ರು. ಓಕೆ, ಬೋರ್ವೆಲ್ ಪಾಯಿಂಟಿಗೆ ಕರ್ಕೊಂಡು ಹೋದಾಗ ತಮ್ಮ ಇಲ್ಲಿ ಒಳಗೆ ಒಂದು ಹೊಂಡನ ಐತಲೇ, ನೀನು ಬೋರ್ ಹೊಡ್ಸಿದ್ರೆ 4 ವರ್ಷ ನೀರಾವರಿ ಮಾಡ್ಕೊಂತೆ ನೋಡ ಪಾಠ ಮುಂದೆ ಹೇಳಲಾರ ನಾನು, ಮುಂದೆ ಹೇಳಲ್ಲ. ಒಂದು ಹೊಂಡ ಐತಪ್ಪ ಇಲ್ಲಿ ಕೆಳಗೆ, 4 ವರ್ಷ ನೀನು ನೀರಾವರಿ ಮಾಡ್ಕೊಳಕ್ಕೆ ಸಿಗ್ತದೆ. 4 ವರ್ಷದ ಮೇಲೆ ನೀರು ಸಿಗ್ತತಿಲ್ಲ ನನಗೆ ಗೊತ್ತಿಲ್ಲ. ಕರೆಕ್ಟ್ 4 ವರ್ಷಕ್ಕೆ ಅವ್ನು ಬೋರ್ ಫೇಲ್ ಆಯ್ತು. 4 ವರ್ಷ ಓಡ್ತು? 4 ವರ್ಷ. ಎಷ್ಟಡಿ ಡೀಪ್ ಅಲ್ಲಿ ಸರ್? ಅದು 300 ಅಡಿ ಮೇಲೇನೆ ಇದೆ. 300 ಅಡಿ ಡೀಪ್ ಕಾಣಿಸುತ್ತೆ ನಿಮಗೆ ನೀರು? ತಿರು ಮತ್ತೆ ಎಲ್ಲಿ ಜಲ ನೋಡಕ್ಕ ಹೋಗ್ಲಿಲ್ಲ. ಅದೊಂದು ಲಾಸ್ಟ್ ಬೇಡವ, ಇದು ಹಾಕ್ಬೇಕಾಗಿತ್ತು. ಈಗ ನೋಡ್ಬೋದಾ? ನೋಡ್ಬೋದು ರೀ. ಯಾರಾದ್ರೂ ನಿಮ್ಗೆ ಹತ್ರವಾದ ಬೇಕಂದ್ರೆ ಹೋಗೋದ್ ನೀವು? ಹೋಗೋದಲ್ಲ ರೀ, ಹೇಳ್ತಾನೆ ಅದ, ಹೇಳಿದ್ನಲ್ಲ. ಒಂದು ಹೊಂಡ ಐತಪ್ಪ, 4 ವರ್ಷ ನೀನು ನೀರಾವರಿ ಆಗ್ತೈತಿ, 5 ಎಕರೆ ಜಮೀನು 4 ವರ್ಷ ನೀರಾವರಿ ಆಗ ಮಾಡಿಕೆ. ಸೂಪರ್. ಬರೋಬ್ಬರಿ 4.5 ಇಂಚ್ ನೀರು ಬಿದ್ದಿತ್ತು. ತುಂಬ ಜಾಸ್ತಿನೇ ಬಿದ್ದಿದೆ, ನೀರು ಜಾಸ್ತಿ. ಸೊ ವೀಕ್ಷರದೆಲ್ಲ ಒಂದಷ್ಟು ವಿಚಾರಗಳು ನಮ್ಮಲ್ಲಿ. ಈ ಥರದ್ದು ಸಾಧಕರು ನಮ್ಮ ಹತ್ರ ಇದ್ದಾರೆ. ಗದಗ ಹತ್ರ ಬ್ಯಾಡಗಿ, ಬ್ಯಾಡಗಿ ಹಾವೇರಿ ಜಿಲ್ಲಾ, ಬ್ಯಾಡಗಿ ಹಾವೇರಿ ಅಲ್ವಾ, ಹಾವೇರಿ ಜಿಲ್ಲಾ ಬ್ಯಾಡಗಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಲ್ಲಿ ಶಿಡೇನೂರು ಗ್ರಾಮ, ಶಿಡೇನೂರು ಗ್ರಾಮ, ಶಿಡೇನೂರು ಗ್ರಾಮ ಸರ್. ಸೊ ಸರ್, ತಮ್ಮ ಹೆಸರು? ವೀರೇಶ್ ಗೌಡ, ಚೇರೇಶ್ ಗೌಡ ಅಂತ, ಪಾಟೀಲ್ ಹಿರೇಮಠ ಅಂತ ಹೇಳಿ. ಓಕೆ, ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇದೆ ಹೆಸರು ಹೇಳಿದ್ರಿ ನೀವು? ಹೌದು. ಇಲ್ಲ, ಸೊ ಇದೊಂದಷ್ಟು ವಿಚಾರ ಇವ್ರ ಬಗ್ಗೆ ತಿಳ್ಕೊಬೇಕು. ಸಾಕಷ್ಟು ಇವ್ರನ್ನ ಮಾತಾಡ್ಸೋ ಒಂದು ಹಂಬಲದಿಂದ ನಾನು ಅಷ್ಟು ದೂರ ಬಂದು ಮಾತಾಡ್ಸಿದ್ದೀನಿ. ಸೊ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿತ್ತೆ ಅಂದರೆ ಮತ್ತಷ್ಟು ಇವರನ್ನ ಪ್ರಶ್ನೆಗಳು ನೀವು ಮಾಡ್ಬೋದಿತ್ತು, ಇವ್ರ ಹತ್ರ ಈ ಪ್ರಶ್ನೆಗಳ ಬಗ್ಗೆ ನೀವು ಕೇಳ್ಬೋದಿತ್ತು ಅಂದರೆ ಅವುಗಳನ್ನ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಮೆನ್ಷನ್ ಮಾಡಿದ್ರೆ ನೆಕ್ಸ್ಟ್ ಇವರನ್ನು ನಾನು ಸಂಪರ್ಕ ಮಾಡಿದಾಗ ಆ ಪ್ರಶ್ನೆಗಳನ್ನ ನಾನು ಇವ್ರಿಗೆ ಕೇಳ್ತೀನಿ. ಸೊ ಈಗ ಮತ್ತೊಂದು ಇಲ್ಲೊಂದು ಸ್ಪೆಷಲ್ ಜಾಗ ಒಂದಿದೆ, ದೇವಸ್ಥಾನ ಅಂತ ಹೇಳಿದ್ರು. ಅದು ಸರ್, ಆ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಟ್ಬಿಡಿ, ಆಮೇಲೆ ಅಲ್ಲಿ ಹೋಗೋಣ. ಆ ದೇವಸ್ಥಾನದ ಪರಿಚಯ ಕೊಡಿ. ಕ್ವಾಟಿ, ಕ್ವಾಟಿ ಒಳಗೆ ಒಂದು ದೇವರು ಇತ್ತು, ಕ್ವಾಟಿ ಮಟ್ಟಿ ಅಂಥೇಳಿ. ಅಲ್ಲಿ ಪುರಾತನವಾಗಿರ್ತಕ್ಕಂಥ ಒಂದು ಸಣ್ಣ ಮೂರ್ತಿ ಇತ್ತು. ಅದನ್ನು ಮೂರ್ತಿನ ಈಗ ನಮ್ಮ ಊರಿನಲ್ಲಿರ್ತಕ್ಕಂಥ MLA ನೇರು ಒಲೆಕರ್ ಅನ್ನೋರೆ ಅದನ್ನು ದೊಡ್ಡ ಶಿವನ ಮೂರ್ತಿ ಮಾಡಿ ಒಂದು 5-6 ಕೋಟಿ ರೂಪಾಯಿ ಇದರೊಳಗೆ ಇನ್ವೆಸ್ಟ್ ಮಾಡಿ ಗ್ರಾಮಕ್ಕೆ ಒಂದು ದೊಡ್ಡ ದೇವಸ್ಥಾನಕ್ಕೆ ಕಟ್ಟಿಸ್ಕೊಟ್ಟಾರ. ಜಾಗೃತ ಮೂರ್ತಿ ಇದೆ, ಏಕ ಶಿಲೆ ಒಳಗೆ ಮೂರ್ತಿ ಇದೆ, ಅದು ಜಾಗೃತ ಮೂರ್ತಿ ಇದೆ. ನಾವು ಏನು ಸಂಕಲ್ಪ ಮಾಡಿಕೊಂಡು ಕೇಳ್ತೀವಿ ಹೂವಿನ ಪ್ರಸಾದ ಕೊಡ್ತಾ ಇರ್ತಾ ನಾವು. ಓಕೆ, ಅಲ್ಲಿ ಹೋಗಿ ಬರೋಣವಾ? ಓಕೆ, ಖಂಡಿತ. ಈಗ ನೆಕ್ಸ್ಟ್ ಅಲ್ಲಿ ಆ ದೇವಸ್ಥಾನ ವಿಚಾರ ಅಂತ ತಿಳಿಸ್ತೀನಿ. ಹಾಗೆ ನಮ್ಮನ್ನು ಫಾಲೋ ಮಾಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ.